ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಕೊರೋನಾ ಕಾಲಘಟ್ಟದಲ್ಲಿ ನಿಜಕ್ಕೂ ಕಗ್ಗಂಟಾಗಿ ಪರಿಣಮಿಸಿರುವುದು ಈ ಸಾರಿಗೆ ನೌಕರರ ಮುಷ್ಕರ ಇಡೀ ರಾಜ್ಯದಲ್ಲಿ ಜನ ರಾಜಧಾನಿಯಿಂದ ದೊಡ್ಡ ದೊಡ್ಡ ಶಹರಗಳಿಂದ ಊರಿಗೆ ಗುಳೆ ಹೋಗ್ತಾ ಇದ್ದಾರೆ ಅವರಿಗೆ ಸಾರಿಗೆ ಸೌಲಭ್ಯವಿಲ್ಲದೆ ಈ ಸಾರಿಗೆ ನೌಕರಿಗೆ ಶಾಪ್ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ಕಾರ ಈ ಸಾರಿಗೆ ನೌಕರರ ಬೇಡಿಕೆಗಳು ನ್ಯಾಯಸಮ್ಮತ ಇಲ್ಲ ಎನ್ನುವಂಥ ಕಾರಣವನ್ನೊಡ್ಡಿ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದೆ ಕೆಲಸದಿಂದ ಕಿತ್ತಾಗ್ತಾ ಇದೆ ಯಜ್ಮಾ ಜಾರಿಗೆ ತರ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದೆ ಇಷ್ಟಕ್ಕೂ ಅಲ್ಲಿ ನಡೀತಾ ಇರೋದೇನು ಇದನ್ನು ಬೆಳಕಿಗೆ ತರುವಂಥ ಒಂದು ಸಣ್ಣ ಪ್ರಯತ್ನ ನಮಗಿರುವ ಜ್ಞಾನ ಮಾಹಿತಿಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಇವತ್ತು ನಾವು ನೀವು ಮಾಡೋಣ ಮೊದಲನೇದಾಗಿ ಸಾರಿಗೆ ಸಂಸ್ಥೆ ಇದು ನಷ್ಟದಲ್ಲಿದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಸಾರಿಗೆ ಸಂಸ್ಥೆಗೆ ಎಲ್ಲ ಊರುಗಳಲ್ಲಿ ನಗರದ ಹೃದಯ ಭಾಗದಲ್ಲಿ ಜಾಗಗಳಿದ್ದಾವೆ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಹಲವಾರು ಅಂಗಡಿಗಳನ್ನು ಮಳಿಗೆಗಳನ್ನು ಮಾಡಿ ಸಂಕೀರ್ಣಗಳನ್ನು ಮಾಡಿ ಬಾಡಿಗೆಗಳನ್ನು ವಸೂಲಿ ಮಾಡಲಾಗ್ತಾ ಇದೆ ಎರಡನೆಯದಾಗಿ ಸಾರಿಗೆ ಸಂಸ್ಥೆಯ ಹಳೆಯ ಗಾಡಿಗಳನ್ನು ರನ್ನಿಂಗ್ ಸ್ಕ್ರ್ಯಾಪ್ ಅಂತ ಶಾಲೆ ಕಾಲೇಜುಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ ಮೂರನೆಯದಾಗಿ ಈ ಸಾರಿಗೆಯನ್ನು ಒಪ್ಪಂದದ ಮೇರೆಗೆ ಅಂತ ಮದುವೆಗಳಿಗೆ ಸ್ಕೂಲ್ ಟ್ರಿಪ್ಗಳಿಗೆ ಎಲ್ಲ ಕಡೆ ಬಾಡಿಗೆಗೆ ಕೊಡಲಾಗ್ತಾ ಇದೆ ಜೊತೆಗೆ ಅಲ್ಲಿರುವಂಥ ಸ್ಕ್ರ್ಯಾಪ್ಗಳನ್ನು ನಿರಂತರವಾಗಿ ಮಾರಾಟ ಮಾಡ್ತಾ ಸಂಸ್ಥೆಗೆ ಆದಾಯವನ್ನು ಇದೆ ಇಷ್ಟೆಲ್ಲ ಆದ ಮೇಲೂ ಇದಕ್ಕೆ ನಷ್ಟ ಏಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ ನಷ್ಟ ಏಕೆ ನಷ್ಟ ಏಕೆ ಅಂದರೆ ಅಲ್ಲಿರುವಂಥ ನಾಲಿಗೆ ಚಾಚಿಕೊಂಡು ಕುಳಿತಿರುವಂಥ ತಿಮಿಂಗಲುಗಳಿಂದಾಗಿ ನಷ್ಟ ಆಗ್ತಾ ಇದೆ ಹೇಗೆ ಈ ಸಂಸ್ಥೆಗೆ ಇಷ್ಟು ವರ್ಷ ಅಶೋಕ್ ಲೇಲ್ಯಾಂಡ್ ಅನ್ನುವಂಥ ಬಸ್ಗಳು ಇದ್ದವು ನಮಗೂ ನಿಮಗೂ ಗೊತ್ತು ಚಿಕ್ಕಂದಿನಿಂದ ನೋಡಿಕೊಂಡು ಬಂದಿರುವಂಥ ಬಸ್ಗಳು ಅದಾದ ಮೇಲೆ ಯಾರು ಕಮಿಷನನ್ನು ಕೊಡ್ತಾ ಇದ್ದಾರೋ ಅಂಥ ಕಂಪನಿಯ ಬಸ್ಸುಗಳನ್ನು ಮಾತ್ರ ಖರೀದಿ ಮಾಡಬೇಕು ಎನ್ನುವಂಥ ಒಂದು ಅಲಿಖಿತ ನಿರ್ಣಯವನ್ನು ಅಲ್ಲಿಯ ಮೇಲಾಧಿಕಾರಿಗಳು ಮತ್ತು ಬರುವಂಥ ರಾಜಕಾರಣಿಗಳು ಅದರ ಸಚಿವರು ನಿಗಮ ಮಂಡಳಿಯ ಅಧ್ಯಕ್ಷರು ಮಾಡಿಕೊಂಡು ಸಂಸ್ಥೆಯನ್ನು ನಷ್ಟದ ಕೂಪಕ್ಕೆ ತಳ್ತಾ ಇದ್ದಾರೆ ಯಾವ ಬಸ್ಸುಗಳು ಇವರಿಗೆ ಬೇಕು ಇವರಿಗೆ ಟಾಟಾ ಐಚರ್ ಬಸ್ ಬೇಕು ಇವರಿಗೆ ಓಲ್ವೋ ಬಸ್ ಬೇಕು ಇವರಿಗೆ ಮಾರ್ಕೋಪೋಲೋ ಬಸ್ ಬೇಕು ಇವರಿಗೆ ವಜ್ರ ಬಸ್ ಬೇಕು ಏಕೆಂದರೆ ಈ ಎಲ್ಲ ಸಂಸ್ಥೆಗಳು ಇವರಿಗೆ ಚಾಚಿ ಒಂದು ಚಾಸ್ಗೆ ಇಷ್ಟರಂತೆ ಕಮಿಷನನ್ನು ಕೊಡ್ತವೆ ಯಾರ್ಯಾರಿಗೆ ಕಮಿಷನ್ನ ಕೊಡ್ತವೆ ಅಧಿಕಾರಿಗಳಿಂದ ಹಿಡಿದು ನಿಗಮ ಮಂಡಳಿಯ ಅಧ್ಯಕ್ಷರಿಂದ ಹಿಡಿದು ಸಚಿವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದುಡ್ಡನ್ನು ಹಂಚ್ತಾ ಬರ್ತವೆ ಕಮಿಷನ್ನ ಕೊಡ್ತವೆ ಹೀಗಾಗಿ ಈ ಕಿಕ್ ಬ್ಯಾಕ್ಗಾಗಿ ಅಶೋಕ್ ಲೇಲ್ಯಾಂಡ್ ಗಾಡಿಗಳನ್ನು ಈ ಸಂಸ್ಥೆ ಬಿಟ್ಟುಬಿಟ್ಟಿದೆ ಅಶೋಕ್ ಲೇ ಲ್ಯಾಂಡ್ ಯಾಕೆ ಬೇಡ ಅಂತ ಈ ಅಧಿಕಾರಿಗಳನ್ನು ಹೋಗಿ ಕೇಳಿ ಅವ್ರು ಹೇಳ್ತಾರೆ ಅಶೋಕ್ ಲೇಲ್ಯಾಂಡ್ ಗಾಡಿ ತುಂಬ ಕಾಸ್ಟ್ಲಿ ಆದ್ದರಿಂದ ನಾವು ಅದನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಅಶೋಕ್ ಲೇಲ್ಯಾಂಡ್ ಗಾಡಿ ಮೇಂಟೆನೆನ್ಸ್ ತುಂಬ ಕಡಿಮೆ ಖರ್ಚಿದೆ ಅದರ ಮೇಲೆ ನೀವು ಬಿಡಿ ಭಾಗಗಳಿಗಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ ದುರಸ್ತಿಗಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗಿಲ್ಲ ಆದರೆ ಬಿಡಿ ಭಾಗಗಳನ್ನು ಖರೀದಿ ಮಾಡದೆ ಹೋದರೆ ಈ ಅಧಿಕಾರಿಗಳಿಗೆ ಈ ಸಚಿವರಿಗೆ ಈ ಅಧ್ಯಕ್ಷರಿಗೆ ಕಮಿಷನ್ನೇ ಸಿಗೋದಿಲ್ಲ ಆದ್ದರಿಂದ ಅವರಿಗೆ ಅಶೋಕ್ ಲೇಲ್ಯಾಂಡ್ ಗಾಡಿ ಬೇಕಾಗಿಲ್ಲ ಇನ್ನು ಈ ಕಂಡಕ್ಟರು ಡ್ರೈವರ್ಗಳು ರಜೆ ಕೇಳಿದರೆ ಅಲ್ಲಿ ಕಮಿಷನನ್ನು ದುಡ್ಡನ್ನು ಕೊಡಬೇಕಾಗತ್ತೆ ಲಂಚವನ್ನು ಕೊಡಬೇಕಾಗತ್ತೆ ಇನ್ನು ಒಂದು ಡಿಪೋದಿಂದ ಮತ್ತೊಂದು ಡಿಪೋಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಇನ್ನಲ್ಲದ ಹಾಗೆ ಹೈರಾಣಾಗಬೇಕಾಗತ್ತೆ ರಜೆಯನ್ನು ಕೇಳಿದರೆ ಇವರಿಗೆ ಲಂಚವನ್ನು ಕೊಡಬೇಕಾಗತ್ತೆ ಬಸ್ಸನ್ನು ತೊಳಿಸಲಿಕ್ಕೆ ದುಡ್ಡು ಕೊಡಬೇಕಾಗತ್ತೆ ಹಂತ ಹಂತದಲ್ಲಿಯೂ ಅಲ್ಲಿರುವಂಥ ಕಂಡಕ್ಟರ್ ಡ್ರೈವರ್ಗಳನ್ನು ಕೆಳ ದರ್ಜೆಯುವ ನೌಕರರನ್ನು ಹಿಂಡಿ ಹಿಪ್ಪೆ ಮಾಡಲಾಗ್ತಾ ಇದೆ ಒಂದೇ ಸಂಸ್ಥೆ ಮಲತಾಯಿ ಧೋರಣೆ ಹೇಗಿದೆ ಎಂದರೆ ಈ ಸಾರಿಗೆ ಇಲಾಖೆಯ ಈ ಸಿಬ್ಬಂದಿ ವರ್ಗ ಎಂದರೆ ಕಾರ್ಮಿಕ ವರ್ಗದವರಿಗೆ ಸೌಲಭ್ಯಕ್ಕೂ ಆಫೀಸಿನಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೂ ಇನ್ನಿಲ್ಲದ ಹಾಗೆ ತಾರತಮ್ಯವಿದೆ ಇವರಿಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಸಂಬಳ ಹದಿನಾಲ್ಕು ಗಂಟೆಯ ನಿರಂತರವಾದ ಡ್ರೈವಿಂಗ್ ಇದ್ದರೆ ಆಫೀಸಿನಲ್ಲಿ ಏರ್ ಕಂಡೀಷನ್ ರೂಮ್ನಲ್ಲಿ ಕುಳಿತಿರುವಂಥ ಒಬ್ಬ ಕ್ಲರ್ಕಿಗೆ ನಲವತ್ತ್ಮೂರು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಸಾರಿಗೆ ಸಚಿವರಾಗಿದ್ದರು ಆಗ ಈ ಸಿಬ್ಬಂದಿ ವರ್ಗಕ್ಕೆ ನಾಲ್ಕು ಪರ್ಸೆಂಟ್ ಸಂಬಳವನ್ನು ಹೆಚ್ಚಿಸಿ ಕಚೇರಿಯಲ್ಲಿರುವಂಥ ಸಿಬ್ಬಂದಿ ವರ್ಗಕ್ಕೆ ಇಪ್ಪತ್ತು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿದ್ರು ಈ ರೀತಿಯಾಗಿ ನಿರಂತರವಾಗಿ ಈ ವರ್ಗದ ಮೇಲೆ ದಬಾವಣೆ ನಡೀತಾನೆ ಇದೆ ಈ ವೇತನ ಪರಿಷ್ಕರಣೆ ಅಂದರೆ ಹೇಗೆ ಪ್ರತಿ ನಾಲ್ಕು ವರ್ಷಕ್ಕೊಂದು ಬಾರಿ ಈ ಸಾರಿಗೆ ನೌಕರಿಗೆ ವೇತನ ಪರಿಷ್ಕರಣೆ ಆಗುತ್ತೆ ಈ ವೇತನ ಪರಿಷ್ಕರಣೆ ತಂತಾನೇ ಆಗಿಬಿಡೋದಿಲ್ಲ ಇದು ಇದಕ್ಕಾಗಿ ಇವರು ಎರಡು ದಿನ ನಾಲ್ಕು ದಿನ ಸ್ಟ್ರೈಕ್ ಮಾಡಬೇಕು ಬಸ್ಸನ್ನು ನಿಲ್ಲಿಸಬೇಕು ಜನರಿಂದ ಉಗಿಸಿಕೊಳ್ಳಬೇಕು ಕಂಡ ಕಂಡಲ್ಲಿ ಛೀಮಾರಿ ಹಾಕಿಸಿಕೊಳ್ಳಬೇಕು ಅದಾದ ಮೇಲೆ ಅನಂತ ಸುಬ್ರಾಮ್ ಎನ್ನುವಂಥ ಕಾರ್ಮಿಕ ಧೋರಣೆ ಹೋಗಿ ಅಧಿಕಾರಿಗಳ ಎದುರುಗಡೆ ಕೂತ್ಕೋತಾನೆ ರಾಜಕಾರಣಿ ಸಚಿವರ ಎದುರುಗಡೆ ಕೂತ್ಕೋತಾನೆ ಡೀಲ್ ಮಾಡ್ತಾನೆ ಮಾಡಿ ಎರಡು ಪರ್ಸೆಂಟು ನಾಲ್ಕು ಪರ್ಸೆಂಟು ಆರು ಪರ್ಸೆಂಟು ಎಂಟು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿಸಿಕೊಂಡು ಬಂದು ಇವರಿಗೆ ಸಮಾಧಾನ ಇದ್ದ ಹೀಗೆ ಮಾಡ್ತಾ 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 ಇವರ ಪರಿಸ್ಥಿತಿ ಹೇಗಾಗಿ ಬಿಡ್ತು ಅಂದರೆ ಕಚೇರಿಯಲ್ಲಿರುವಂಥ ಅಧಿಕಾರಿಗಳ ಸಂಬಳವೇ ಬೇರೆ ಈ ರೀತಿ ನಿಜವಾಗಿಯೂ ಬೆವರು ಹರಿಸಿ ದುಡಿದು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡುವಂಥ ವರ್ಗದ ಸಂಬಳವೇ ಬೇರೆ ಈ ರೀತಿಯಾದಂಥ ತಾರತಮ್ಯ ಆದ ಮೇಲೆ ಇವರು ರೊಚ್ಚಿಗೆದ್ದರು ರೊಚ್ಚಿಗೆದ್ದು ಕೆಲಸ ಹೋದರೂ ಪರವಾಗಿಲ್ಲ ನಾವು ಹರತಾಳವನ್ನು ಮಾಡ್ತೀವಿ ಬಸ್ಸನ್ನು ನಿಲ್ಲಿಸ್ತೀವಿ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಒಳಗಡೆ ನಡೀತಾ ಇರುವಂಥ ಈ ಎಲ್ಲ ವಿದ್ಯಮಾನಗಳು ಬಹುಶಃ ಇಲಾಖೆಯವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಈ ಸಂಸ್ಥೆ ಯಾಕೆ ನಷ್ಟದಲ್ಲಿದೆ ಅಂತ ಇಲ್ಲಿಯವರೆಗೂ ಬಂದಿರುವಂಥ ಯಾವುದೇ ಸಚಿವನಾಗಲಿ ಇಲ್ಲಿಯವರೆಗೂ ಬಂದಿರುವಂಥ ಯಾವುದೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಯಾರೂ ಇದರ ಬಗ್ಗೆ ಗಮನವನ್ನೇ ಹರಿಸಿಲ್ಲ ಅಲ್ಲಿರುವಂಥ ಮೇಲಧಿಕಾರಿಗಳಿಗೆ ಗೆಸ್ಟ್ ಹೌಸ್ಗಳು ಓಡಾಡಲಿಕ್ಕೆ ಕಾರುಗಳು ಜೊತೆಗೆ ಕೆಲಸ ಮಾಡಲಿಕ್ಕೆ ಮನೆಯಲ್ಲಿ ಬಾಣಸಿಗರು ಕೆಲಸಗಾರರು ಇದೆಲ್ಲ ಸಂಬಳವನ್ನು ಇವರೇ ಕೊಡಬೇಕು ಜೊತೆಗೆ ರಾಜಕಾರಣಿಗಳು ಮಾಡುವಂಥ ಇನ್ನೊಂದು ಕೆಲಸವನ್ನು ನಿಮಗೆ ಹೇಳಬೇಕು ಈ ರಾಜಕಾರಣಿಗಳು ತಮ್ಮ ಯಾವುದೋ ಒಂದು ಹಳ್ಳಿಗೆ ವೋಟ್ ಓಟು ಬ್ಯಾಂಕಿಗಾಗಿ ಬಸ್ಗಳನ್ನು ಬಿಡಿಸ್ಕೊಂಡ್ಬಿಡ್ತಾರೆ ಅಲ್ಲಿ ಇಪ್ಪತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ನಷ್ಟು ಕಲೆಕ್ಷನ್ಗಳು ಬರೋದಿಲ್ಲ ರೂಟನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತಂದರೆ ಧಮ್ ಧಮಕಿಯನ್ನು ಹಾಕ್ತಾರೆ ಹೀಗಾಗಿ ಖಾಲಿ ಬಸ್ಗಳನ್ನು ಎಷ್ಟೋ ರೂಟ್ಗಳಲ್ಲಿ ಓಡಿಸಬೇಕಾಗತ್ತೆ ಇದರ ಜೊತೆಗೆ ಎಮ್ ಎಲ್ ಎ ಪಾಸು ಎಮ್ ಪಿ ಪಾಸು ಅಂತ ಹಲವಾರು ಪಾಸುಗಳು ಜೊತೆಗೆ ವಿದ್ಯಾರ್ಥಿ ಪಾಸು ವಯೋವೃದ್ಧರ ಪಾಸು ಎಲ್ಲ ಪಾಸುಗಳನ್ನು ಈ ಸರ್ಕಾರ ಬಿಡುಗಡೆ ಮಾಡುತ್ತೆ ಆದರೆ ಕೊಡಬೇಕಾದಂಥ ಅನುದಾನವನ್ನು ಕೊಡೋದೇ ಇಲ್ಲ ಇಂಥ ಸ್ಥಿತಿಯಲ್ಲಿ ಸಂಸ್ಥೆ ಉದ್ಧಾರ ಆಗುವಂದರೆ ಹೇಗೆ ಆಗಲಿಕ್ಕೆ ಸಾಧ್ಯ ಇವರಿಗೆ ಸ್ಪರ್ಧೆ ಇಲ್ಲ ಸ್ಪರ್ಧೆ ಇಲ್ಲ ಅಂದ್ರ ಮೇಲೆ ಇದನ್ನು ಹೇಗಾದರೂ ಮಾಡಿ ಆರೋಗ್ಯಕರವಾಗಿ ಲಾಭವನ್ನು ತರುವ ಹಾಗೆಯೇ ಇದನ್ನು ಮಾಡಲೇಬೇಕು ಇದು ಅದರ ಸಾರಿಗೆ ಸಚಿವ ಹಾಗೂ ಅಲ್ಲಿರುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಉಳಿದ ಅಧಿಕಾರಿಗಳು ಹಾಗೂ ಫೈನಾನ್ಸ್ ಸೆಕ್ರೆಟರಿಯ ಕೆಲಸ ಅದನ್ನು ಬಿಟ್ಟು ಸಂಸ್ಥೆ ನಷ್ಟದಲ್ಲಿದೆ ನಷ್ಟದಲ್ಲಿದೆ ಅಂತ ಕೊರಗ್ತಾ ಕೂತ್ಬಿಟ್ರೆ ಅಲ್ಲಿ ಕೆಲಸ ಮಾಡುವಂಥ ಲಕ್ಷಾಂತರ ಜನ ಸಾವಿರಾರು ಜನ ಕೆಲಸಗಾರರ ಪಾಡೇನು ಅವರ ಕುಟುಂಬದ ಪಾಡೇನು ಆಲೋಚನೆ ಮಾಡಿ ನೋಡಿ ನಮಸ್ಕಾರ